ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೀವು ನೋಡ್ತಾ ಇದ್ದೀರಾ ಅನ್ನಸ್ವೈಟ್ ಕನ್ನಡ ಚಾನಲ್. ಇವತ್ತು ಬೆಳಗ್ಗೆನೆ ಆಲ್ಮೋಸ್ಟ್ ಒಂದು 6:30 ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದು ಡೈಲಿ ವ್ಲಾಗ್ ಆ್ಯಸ್ ಯೂಶ್ವಲ್. ಡೈಲಿ ರುಟೀನ್ ಹೆಂಗಿರುತ್ತೋ, ಕರೆಂಟ್ಲಿ ನನ್ನ ಡೈಲಿ ರುಟೀನ್ ಹೆಂಗಿದೆಯೋ ಅದನ್ನು ಇವತ್ತಿನ ವ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಇವತ್ತು ಬಂದು ನಾನು ತುಂಬ ದಿನಗಳಾದಮೇಲೆ ಈಗೊಂದು 2-3 ದಿನದಿಂದ ಹೋಗ್ತಾಯಿದ್ದೀನಿ, ಕೆಳಗಡೆ ಹೋಗ್ತಾಯಿದ್ದೀನಿ. ಮತ್ತೆ ಇರ್ತಾರಲ್ಲ ಅಲ್ಲಿಗೆ ಹೋಗ್ತಾಯಿದ್ದೀನಿ. ತುಂಬ ದಿನ ಆಗಿತ್ತು, ಒಂದು 3-4 ತಿಂಗಳೇ ಆಗಿತ್ತು ಹೋಗಿ. ಸೊ ಇವಾಗ ಹೋಗ್ತಾಯಿದ್ದೀನಿ. ಯಾಕೆ ಅಂತಂದರೆ ಯಶುಗೆ ಸ್ಕೂಲ್ ನಡೀತಾ ಇದೆ. ಆಲ್ಮೋಸ್ಟ್ 1 week ಆಫ್ ಡೇ ಇತ್ತು, ಇವಾಗ ಫುಲ್ ಡೇ ಇದೆ. ಲಂಚ್ ಬಾಕ್ಸ್ ಎಲ್ಲ ತೊಗೊಂಡೋಗ್ಬೇಕು ನಿನ್ನೆಯಿಂದ. ಸೊ ಅವ್ನು ನಾನು ಏನಾದರೂ ಕಾಣಲಿಲ್ಲ ಅಂತ ಹೇಳಿದ್ರೆ ಹಾಗೆ ಯಾಮರ್ಸ್ತಾನೆ. ಅವ್ರ ಅಜ್ಜಿ ತಾತಂಗೆ ಏನೋ ಒಂದು ಅವಾಜ್ ಹಾಕ್ಬಿಟ್ಟು ಏನೋ ಯಾಮರ್ಸ್ಬಿಟ್ಟು ಲೇಟಾಗಿ ಎದ್ದೇಳ್ತಾನೆ, ಇಲ್ಲ ವ್ಯಾನ್ ಬರೋ ಟೈಮ್ಗೆ ರೆಡಿ ಆಗೋಲ್ಲ ಈ ಥರ ಮಾಡ್ತಾನೆ. ಸೊ ಅದಕ್ಕೆ ನಾನು ಹೋಗ್ಬಿಟ್ಟು ಅವನಿಗೆ ರೆಡಿ ಮಾಡ್ತೀನಿ. ಟಿಫನ್ ಎಲ್ಲ ನಮ್ಮ ಅತ್ತೆನೇ ಪ್ರಿಪೇರ್ ಮಾಡ್ತಾರೆ. ಸ್ಟಿಲ್ ನಾನು ಹೋಗ್ಬಿಟ್ಟು ಅವನ್ನ ರೆಡಿ ಮಾಡಿಬಿಟ್ಟು ಕಳಿಸ್ತೀನಿ. ಅಂದರೆ ನಮ್ಮ ಅತ್ತೆ ಕೆಲಸ ನಾನೇ ಮರ್ಸ್ಕೊಳ್ಳೋಲ್ಲ, ಕ್ರೀಮ್ ಹಾಕ್ಸ್ಕೊಳ್ಳೋಲ್ಲ ಆ ಥರ ಎಲ್ಲ ಮಾಡ್ತಾನೆ. ಸೊ ಅದಕ್ಕೆ ಅವನಿಗೆ ಟೈಮ್ ಟೇಬಲ್ ಪ್ರಕಾರ ಬುಕ್ಸ್ ಎಲ್ಲ ಇಟ್ಬಿಟ್ಟು ಅದೆಲ್ಲ ಕಳಿಸ್ಬೇಕು. ಅಂದರೆ ಅದೊಂದು ರೆಸ್ಪಾನ್ಸಿಬಿಲಿಟಿ ಇರುತ್ತಲ್ವ. ಸೊ ಅದಕ್ಕೆ ನಾನು ಇವಾಗ ಕೆಳಗಡೆ ಹೋಗ್ತೀನಿ. ಸೊ ಅಲ್ಲೂ ವ್ಲಾಗ್ ರೆಕಾರ್ಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೆಂಗಾಗುತ್ತೆ ಅಂತ ಗೊತ್ತಿಲ್ಲ. ನಾನು 3 ದಿನದಿಂದ ಹಂಗೆ ಅಂದ್ಕೊಂಡು ಹೋಗ್ತಾಯಿದ್ದೀನಿ, ಬಟ್ ಆಗ್ತಾಯಿಲ್ಲ. ಸೊ ಅದಕ್ಕೆ ಇವತ್ತು ಇಲ್ಲೇ ಸ್ಟಾರ್ಟ್ ಮಾಡ್ಬಿಟ್ಟು ಆಮೇಲೆ ಅಲ್ಲಿ ಹೋಗಿ ಕಂಟಿನ್ಯೂ ಮಾಡೋಣ ಅಂತ. ಸೊ ಕೆಳಗಡೆ ಹೋಗ್ತೀನಿ. ಇನ್ನೇನು ನನ್ನ ಮಾರ್ನಿಂಗ್ ರುಟೀನ್ ಮುಗಿದ ತಕ್ಷಣ ಇನ್ನು ನೀರು ಕುಡಿದಿಲ್ಲ ಏನಿಲ್ಲ, ಅಲ್ಲಿ ಹೋಗ್ಬಿಟ್ಟು ಹಂಗೆ ಕಂಟಿನ್ಯೂ ಮಾಡ್ತೀನಿ. ಸೊ ಸದ್ಯಕ್ಕೆ ವೆಲ್ಕಮ್ ಬ್ಯಾಕ್ ಹೊಸದಾಗಿ ನೋಡ್ತಾ ಇರೋರು, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಪಕ್ಕದಲ್ಲೇ ಕಾಣ್ತಿರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಬ್ಲಾಗ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ಬರ್ತಿರಿಸ್ಬೋದು. ಸೊ ನಾನು ಹೋಗ್ಬಿಟ್ಟು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಅಷ್ಟರಲ್ಲಿ ಒಂದು ಮಶ್ರೂಮ್ದು ಸಿಂಪಲ್ ರೆಸಿಪಿ ಇದೆ, ಸೊ ಅದು ನೋಡ್ಕೊಂಡು ಬನ್ನಿ. ಸೊ ಆಮೇಲೆ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇದು ಬಂದು ಸಿಂಪಲ್ ಮಶ್ರೂಮ್ ಫ್ರೈ ಅಂತ ಹೇಳ್ಬೋದು. ಸಿಂಪಲ್ಲಾಗಿ ಮಸಾಲ ಗ್ರೈಂಡ್ ಮಾಡಿದೆ, ಹೆಚ್ಚು ಮಸಾಲ ಬಳಸಿದೆ. ಮನೆಯಲ್ಲಿ ಎಷ್ಟಿರುತ್ತೋ ಅಷ್ಟೇ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ಕೊಂಡು ಮಾಡುವಂಥದ್ದು. ಪ್ಯಾನ್ ಬಿಸಿಗೆ ಇಟ್ಕೊಂಡಿದ್ದೀನಿ, ಎಣ್ಣೆ ಹಾಕ್ಕೊಂಡಿದ್ದೀನಿ, ಹಾಗೆ ಒಂದೇ ಒಂದು ಈರುಳ್ಳಿ ಸಣ್ಣ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಆ್ಯಕ್ಚುಲಿ ಈ ಮಶ್ರೂಮ್ ಬಂದು ಗದ್ದೆನಲ್ಲಿ ಸಿಕ್ಕಿದ್ದು. ಮಳೆ ತುಂಬ ಇತ್ತಲ್ವ, ಅವಾಗ ಗದ್ದೆ ಕಡೆ ಮಶ್ರೂಮ್ಗಳು ಚೆನ್ನಾಗಿ ಸಿಗುತ್ತೆ ತೇವಾಂಶ ಜಾಸ್ತಿ ಇದ್ದಾಗ. ಅವಾಗ ಸಿಕ್ಕಿರೋದು, ನನ್ನ ರೆಸಿಪಿ ತುಂಬ ದಿನದ ಹಿಂದೆ ಮಾಡಿದ್ದೆ. ಸೊ ಅದನ್ನು ಹಾಗೆ ಇಟ್ಕೊಂಡಿದ್ದೆ. ಸೊ ಅದನ್ನು ಪೋಸ್ಟ್ ಮಾಡಿದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ 1 ಟೇಬಲ್ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ನಾರ್ಮಲಾಗಿ ಬಟನ್ ಮಶ್ರೂಮು ಅಥವಾ ಈಗ ಎಲ್ಲ ಕಡೆ ಏನು ಸಿಗುತ್ತೆ ಆ ಮಶ್ರೂಮ್ಗಿಂತ ಈ ಥರ ಸಿಗೋ ಮಶ್ರೂಮಲ್ಲಿ ಟೇಸ್ಟ್ ಜಾಸ್ತಿ. ಯಾರಾದರೂ ತಿಂದಿದ್ದರೆ ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಹೆಂಗಿರುತ್ತೆ ಟೇಸ್ಟ್ ಅಂತ ಹೇಳಿ. ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ, ಒಂದು 1/2 ಟೀಸ್ಪೂನಷ್ಟು ಅರಿಶಿನ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ. ಸೊ ಉಪ್ಪು ಅರಿಶಿನ ಹಾಕಿ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕಿದ್ದನ್ನು. ಸೊ ಅದಾದಮೇಲೆ ಟೊಮೆಟೊ ಕೂಡ ಹಾಕೋತಾ ಇದ್ದೀನಿ. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ನನಗೆ ಸ್ಪೆಷಲಿ ಈಗಲೂ ಮಶ್ರೂಮ್ ಅಂದರೆ ಆಗಲ್ಲ, ಯಾವುದೇ ಮಶ್ರೂಮ್ನ ನಾನು ತಿನ್ನಲ್ಲ. ನಮ್ಮ ಯಜಮಾನ್ರಿಗೆ ಇಷ್ಟ ಇದು. ಸೊ ಅವರೇ ಇದನ್ನು ರೆಸಿಪಿ ಹೇಳಿದ್ದು, ಅವ್ರು ಚಿಕ್ಕ ವಯಸ್ಸಲ್ಲಿದ್ದಾಗ ಇದೇ ಥರ ಮಾಡ್ಕೋತಾ ಇದ್ರಂತೆ. ಸೊ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಚಪಾತಿಗೆ ರೈಸ್ ಜೊತೆಗೆಲ್ಲ ಚೆನ್ನಾಗಿರುತ್ತೆ, ಟ್ರೈ ಮಾಡ್ಬೋದು. ಸೊ ನೋಡಿ, ಟೊಮೆಟೊ ಸ್ವಲ್ಪ ಕುಕ್ಕಾದಮೇಲೆ ಸುಮಾರು ಹೊತ್ತು ನೀರಲ್ಲಿ ಸೋಕ್ ಮಾಡಿಟ್ಟಿದ್ದಂಥ ಮಶ್ರೂಮು ಇದನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳೋದು. ಬೇಗನೆ ಬೆಂದೋಗುತ್ತೆ, ಜಾಸ್ತಿ ಟೈಮ್ ತೊಗೊಳ್ಳಲ್ಲ ಇದು. ಈ ಥರ ಸಿಕ್ಕಿದಾಗ ಚೆನ್ನಾಗಿರುತ್ತೆ, ಅದು ನೋಡೋಕ್ಕೂ ಚೆನ್ನಾಗಿರುತ್ತೆ, ಫ್ರೆಶಾಗೂ ಇದೆ ಮಶ್ರೂಮು. ನಮ್ಮ ಯಜಮಾನ್ರಿಗೆ ಇದಷ್ಟೇ ಅಲ್ಲ, ನಾರ್ಮಲಾಗಿ ಯಾವುದೇ ಮಶ್ರೂಮ್ ಅಂದರೂ ಇಷ್ಟಪಡ್ತಾರೆ. ನಮ್ಮ ಮನೇಲಿ ಆಲ್ಮೋಸ್ಟ್ ಎಲ್ಲರೂ ಇಷ್ಟಪಡ್ತಾರೆ, ನಾನು ಯಶ್ ಇಬ್ಬರು ಬಿಟ್ಟು. ಸೊ ಎಲ್ಲನೂ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿದ್ದೀನಿ. ಸೊ ಅದಾದಮೇಲೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ರೆಡ್ ಚಿಲ್ಲಿ ಪೌಡರ್ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡಿದರೆ ಸಿಂಪಲ್ ಮಶ್ರೂಮ್ ಫ್ರೈ ರೆಡಿ ಆಗುತ್ತೆ. ವೈಟ್ ರೈಸ್ ಜೊತೆಗೆ ಹಾಕೋಬೋದು, ಚಪಾತಿ ದೋಸೆ ಜೊತೆಗೆಲ್ಲ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ನೋಡಿ, 1 teaspoonಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡ್ಮೇಲೆ ನೀರು ಅದೇ ಬಿಟ್ಕೊಳ್ಳುತ್ತೆ, ನಾವೇ ನೀರು ಹಾಕೋ ಅವಶ್ಯಕತೆಯೇ ಇಲ್ಲ. ಸೊ ನೀರು ಬಿಟ್ಕೊಂಡಿದ್ದೆ, ಅದರಲ್ಲೇ ನಾವು ಖಾರದ ಪುಡಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀವಿ, ಮಾಡ್ಕೋತಾ ಇದ್ದೀನಿ. ನೋಡಿ, ಇವಾಗ ಆಲ್ಮೋಸ್ಟು ಮಶ್ರೂಮ್ ಎಲ್ಲ ಬೆಂದೋಗಿದೆ. ಸೊ ಫ್ರೆಶ್ ಇರೋದ್ರಿಂದ ಬೇಗನೂ ಆಗುತ್ತೆ, ಕಡಿಮೆ ಸಮಯ, ಹಾಗೆ ಇಂಗ್ರೀಡಿಯೆಂಟ್ಸ್ ಕೂಡ ಕಡಿಮೆ ಅಂತ ಹೇಳ್ಬೋದು. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡಲ್ಲೆಲ್ಲ ಎಣ್ಣೆ ಬಿಡೋವರೆಗೂ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿಕೊಂಡ್ರೆ ಇನ್ಸ್ಟೆಂಟ್ ಅಥವಾ ಸಿಂಪಲ್ ಮಶ್ರೂಮ್ ಫ್ರೈ ರೆಡಿ ಆಗುತ್ತೆ. ಸೊ ಅದೇ ದಿನ ನಾನು ಯಶುಗೆ ಟೆಕ್ಸ್ಟ್ ಬುಕ್ ರೆಡಿ ಮಾಡಿಕೊಡ್ತಾಯಿದ್ದೀನಿ.
ಅವ್ರಿಗೆ ಸ್ಕೂಲಲ್ಲೇ ಬುಕ್ಸ್ ಎಲ್ಲ ಕೊಡ್ತಾರೆ, ಅಡ್ಮಿಷನ್ ಮಾಡಿದ ದಿನಾನೇ ಕೊಡ್ತಾರೆ. ಸೊ ಅವ್ನಿಗೆ ಅಡ್ಮಿಷನ್ ಮಾಡೋಕ್ಕೆ ಹೋಗಿದ್ರು ನಮ್ಮ ಯಜಮಾನರು. ಸೊ ಅವಾಗಲೇ ಬುಕ್ಸ್ ಎಲ್ಲ ತಂದುಕೊಟ್ಟಿದ್ರು. ಸೊ ಲಾಸ್ಟ್ ಟೈಮ್ ಏನಾಗಿತ್ತಂದರೆ ಲಾಕ್ಡೌನ್ ಇತ್ತು, ನಾವು ಬುಕ್ಕಿಗೆ ಏನು ರ್ಯಾಪರ್ ಎಲ್ಲ ಮಾಡಿರಲಿಲ್ಲ. ಸೊ ಬುಕ್ಕೆಲ್ಲ ತುಂಬ ಹಾಳಾಗ್ಬಿಟ್ಟಿತ್ತು, ಒಂದು ಫೋಲ್ಡ್ ಆಗೋದು ಆ ಥರ ಎಲ್ಲ ಆಗಿತ್ತು, ಮೇಲ್ಗಡೆ ಎಲ್ಲ ಕವರ್ ಏನು ಇರಲಿಲ್ಲ, ಹಂಗಾಗಿತ್ತು. ಸೊ ಅದಕ್ಕೆ ಈ ಸರಿ ಆ ಥರ ಆಗೋದು ಬೇಡ ಅಂತ ಹೇಳಿ ತಂದಿದ್ದ ದಿನವೇ ನಾನು ಇಶು ಕೂತ್ಕೊಂಡು ರ್ಯಾಪರ್ ಹಾಕ್ತಾಯಿದ್ದೆ. ಅವನೇನು ಮಾಡ್ತಾಯಿಲ್ಲ, ಜಸ್ಟ್ ಅದಿದ್ದು ಕೇಳ್ತಾ ಇದ್ದಾನೆ. ಸೊ ನಾನು ರ್ಯಾಪರ್ ಹಾಕ್ಕೊಡ್ತಾ ಇದ್ದೀನಿ. ಸೊ ಕಂಪ್ಲೀಟಾಗಿ ಈ ಥರ ರೆಡಿ ಮಾಡಿಟ್ಟರೆ ಸೊ ಅವ್ರಿಗೂ ತೊಗೊಳೋಕ್ಕೆ ಈಸಿ ಆಗುತ್ತೆ. ಹಾಗೇ ನಾನು ಎಲ್ಲಾದ್ರೂ ಮೇಲೂ ಅವರು ಒಂದು ಲಿಸ್ಟ್ ಕೊಟ್ಟಿರ್ತಾರೆ, ಇಷ್ಟಿಷ್ಟು ಬುಕ್ಕು ಈ ಸಬ್ಜೆಕ್ಟ್ಗೆ ಇಂಥ ಬುಕ್ ಅಂತ ಹೇಳಿರ್ತಾರೆ. ಅಂದರೆ 200 pages 100 pages ಆ ಥರ ಎಲ್ಲ ಮೆನ್ಷನ್ ಮಾಡ್ಬಿಟ್ಟು ಒಂದು ಲಿಸ್ಟ್ ಕೊಟ್ಟಿರ್ತಾರೆ. ಸೊ ಅದ್ರ ಪ್ರಕಾರ ಎಲ್ಲನೂ ನಾನು ಹೆಸರು ಬರೆದಿಟ್ಟಿದ್ದೀನಿ. ಹಾಗೆಯೇ ಮಾರ್ಕರ್ ಯೂಸ್ ಮಾಡಿ ಹಾರಿಜಾಂಟಲ್ ಆಗಿ ಬುಕ್ ಇಟ್ಕೊಂಡು ಅದ್ರ ಮೇಲೆ ಬರೆದಿಟ್ಟಿದ್ದೀನಿ. ಅವನಿಗೂ ಕೂಡ ಈಸಿ ಆಗುತ್ತೆ ಅಂತ ಹೇಳಿ ಬುಕ್ಸ್ ಮಾತ್ರ ಕೊಡ್ತಾರೆ. ಬ್ಯಾಗು ಲಂಚ್ ಬ್ಯಾಗ್ ಎಲ್ಲ ಸಪ್ರೇಟ್ ತೊಗೋಬೇಕು. ಬ್ಯಾಗಿಗೆ ಆಲ್ರೆಡಿ ತಂದಿದ್ವಿ, ನಿಮಗೆ ಹಳೆ ವ್ಲಾಗಲ್ಲಿ ತೋರಿಸಿದ್ದೆ. ಮತ್ತು ಲಂಚ್ ಬ್ಯಾಗ್ ಒಂದು ಆರ್ಡರ್ ಮಾಡಿದ್ದೀನಿ, ಅದನ್ನು ಬಂದಿಲ್ಲ, ಬಂದಮೇಲೆ ತೋರಿಸ್ತೀನಿ ನಿಮಗೆ. ಚೆನ್ನಾಗಿದೆ, ಅಮೆಝಾನಲ್ಲಿ ಲಂಚ್ ಬ್ಯಾಗ್ಗಳು ಚೆನ್ನಾಗಿದೆ, ಬೇಕಿದ್ರೆ ಚೆಕ್ ಮಾಡಿ ಯಾರಾದರೂ. ಹಾಗೆ ನಮಗೂ ಇದು ಹಳೆ ನೆನಪು ಅಂತಲೇ ಹೇಳ್ಬೋದು. ಲೈಕ್ ನಾವು ಸ್ಕೂಲ್ಗೆ ಹೋಗುವಾಗ ನಮಗೆ ಈ ಥರ ಸ್ಕೂಲಲ್ಲೆಲ್ಲ ಬುಕ್ಸ್ ಕೊಡ್ತಾ ಇರಲಿಲ್ಲ, ಎಲ್ಲ ಒಂದು ಸೆಟ್ ಬುಕ್ನ ನಾವು ಬುಕ್ ಶಾಪಲ್ಲೇ ತಗೋಬೇಕಿತ್ತು. ಸೊ ಆವಾಗ ನಾನು ನಮ್ಮಣ್ಣ ಇಬ್ಬರು ಕೂತ್ಕೊಂಡು ಈ ಥರ ರ್ಯಾಪರ್ ಹಾಕ್ತಾಯಿದ್ವಿ. ಲೈಕ್ ಕಾಕಿ ರಟ್ಟಿರೋದು ಆವಾಗ, ಈ ಥರ ಎಲ್ಲ ಟ್ರಾನ್ಸ್ಪರೆಂಟ್ ರ್ಯಾಪರ್ ಏನು ಇರಲಿಲ್ಲ, ಕಾಕಿ ರಟ್ಟು ಅಂತ ಕೇಳ್ತಾ ಇದ್ವಿ. ಹಾಗೆ ಲೇಬಲ್ ಸೆಲೆಕ್ಟ್ ಮಾಡೋಕ್ಕೆ ತುಂಬ ಕಷ್ಟ ಬಿತ್ಕೊಂಡು ಅದು ಬೇಕು ಇದು ಬೇಕಂತ ಜಗಳ ಆಡಿಕೊಂಡು ಇಬ್ಬರು ಕೂತ್ಕೊಂಡು ರ್ಯಾಪರ್ ಎಲ್ಲ ಹಾಕೋತಾ ಇದ್ವಿ. ಚೆನ್ನಾಗಿರೋದು ಆವಾಗ. ಸೊ ನಿಮಗೆ ಯಾರಿಗಾದ್ರೂ ಎಕ್ಸ್ಪೀರಿಯೆನ್ಸ್ ಇದೆಯಾ ಸ್ಕೂಲ್ಗೆ ಹೋಗುವಾಗ, ತಪ್ಪದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದೇ ಥರ ಯಶು ಸ್ಕೂಲ್ ಬುಕ್ ಎಲ್ಲ ರೆಡಿ ಮಾಡಿಟ್ಟೆ. ಸೊ ಹಂಗೆ ಕಂಟಿನ್ಯೂ ಆಯಿತು ವ್ಲಾಗು. ಎ ಫ್ಯೂ ಮೊಮೆಂಟ್ಸ್ ಲೇಟರ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಹಾಯ್ ಮತ್, ಹಾಯ್ 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 ರಾಮ್ ರಾಮ್ ಮತ್ ಬಿಡು, ರಾಮ್ ರಾಮ್ ಮತ್ತೆ ಬಂದು ರಾಮ್ 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 ಸೀತಾರಾಮ್ ಏನದು ಏನದು ಮಾಡು, ರಾಮ್ ರಾಮ್ ಮತ್ ಬಿಡು, ಇನ್ನೊಂದ್ಸರಿ ಎಲ್ಲ ನೋಡ್ತಾರೆ. ರಾಮ್ 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 ಸೀತಾರಾಮ್ ಜಯ ಜಯ ರಾಮ್. ಎಲ್ಲಿಗೆ ಎಲ್ಲಿಗೆ ಹೋಗ್ಬೇಕು ಅಪ್ಪ? ನಮ್ಮ ಪಾಪ ಹುಷಾರಿಲ್ಲ, ಇವತ್ತು ಜ್ವರ ಬಂದ್ಬಿಟ್ಟಿತ್ತಂತೆ. ಗದ್ದೆ ಹೌದಮ್ಮ? ಜ್ವರ ಮಗಿಗೆ ಹಾಸ್ಪಿಟಲ್ ಕರ್ಕೊಂಡೋಗ್ಬೇಕಂತೆ. ಕಿವಿ ಹಾಕೋಬಿಟ್ಲು ಮತ್ತೆ ತುಂಬ ದಿನ ಮತ್ತೆ ಯೂಸ್ ಮಾಡ್ತಾ ಇದ್ರು. ಕ್ರೀಮ್ ಕೇಳ್ತಾ ಇದ್ರಿ, ಕ್ರೀಮ್ 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 ನೀವ್ ಹಾಕೋತಿದ್ರಲ್ಲ ಕೇಳ್ತಾ ಇದ್ರು. ಬೆಳ್ಳಕ್ಕಾಗಿದ್ದೀರ ಮಾವ ನಮ್ಮ ಇಶ್ಯೂ ಸ್ನಾನ ಮಾಡ್ಕೊಳ್ಳ ಲಾಕ್ ಮಾಡ್ಕೊಡ್ತಾರೆ. ಆಮೇಲೆ ತೋರಿಸ್ತೀನಿ. ಫ್ರೆಂಡ್ಸ್, ನೀವೆಲ್ಲ ತುಂಬ ದಿನದಿಂದ ಕ್ರೀಮ್ ಬಗ್ಗೆ ಕೇಳ್ತಾಯಿದ್ರಿ. ಸೊ ಇದೇ ಕ್ರೀಮ್ ಯೂಸ್ ಮಾಡ್ತಾರೋದು.
ಸೊ ಇದು ಬಂದು ಡೇ ಕ್ರೀಮು, ಮಾರ್ನಿಂಗೆ ಸ್ನಾನ ಮಾಡಿದಾಗ ಮುಖ ತೊಳ್ಳಾಗೆಲ್ಲ ಯೂಸ್ ಮಾಡೋದು. ಇದು ನೈಟ್ ರಾತ್ರಿ ಮಲ್ಗೋಕ್ಕೆ ಮುಂಚೆ ಅಪ್ಲೈ ಮಾಡೋದು. ಸೊ ಇದು ನಾನು ಯಾಕೆ ಹೇಳಿರಲಿಲ್ಲ ಅಂದರೆ ಆನ್ಲೈನಲ್ಲಿ ಸಿಗೋಲ್ಲ ಫಸ್ಟ್ ಆಫ್ ಆಲು. ನಾನು ಒಬ್ಬರು ಬ್ಯೂಟಿಷಿಯನ್ ಹತ್ರ ತೊಗೊಂಡಿದ್ದು, ಅಂದರೆ ಅವ್ರು ನನಗೆ ತುಂಬ ದಿನದಿಂದ ಪರಿಚಯ, ಲೈಕ್ ಏನಂದರೆ ನನ್ನ ಮದುವೆಗೆ ಮೇಕಪ್ ಮಾಡಿದ್ದು ಅವರೇನೆ. ಸೊ ಅಲ್ಲಿಗೆ ಹೋದಾಗ ಅವರು ಹೇಳಿದರು ನನಗೆ ಇನ್ನೊಂದು ಕ್ರೀಮ್ ಇದೆ, ನೀನು ಟ್ರೈ ಮಾಡು, ಚೆನ್ನಾಗಿರುತ್ತೆ, ನಾನು ತುಂಬ ಸೇಲ್ ಮಾಡ್ತಾಯಿದ್ದೀನಿ, ಟ್ರೈ ಮಾಡು ಅಂತ. ಸೊ ನಾನು ಇದನ್ನು 1000+ ಏನೋ ಕೊಟ್ಬಿಟ್ಟು ತಂದಿದ್ದೆ. ಸೊ ನಾನು ಇವಾಗ ಕ್ರೀಮ್ ಏನು ಯೂಸ್ ಮಾಡ್ತಾಯಿಲ್ಲ, ಅದಕ್ಕೆ ನಮ್ಮ ಅತ್ತೆಗೆ ಇಲ್ಲಿ ಪಿಗ್ಮೆಂಟೇಷನ್ ಜಾಸ್ತಿ ಇತ್ತಲ್ಲ, ಸೊ ಅದಕ್ಕೆ ಟ್ರೈ ಮಾಡೋಣ ಅಂತ ಕೊಟ್ಟಿದ್ದೆ, ಹೋಯಿತು. ಸೊ ಅವ್ರಿಗೆ ಹೈಪರ್ ಪಿಗ್ಮೆಂಟೇಷನ್ ಇತ್ತು, ಸೊ ಅದೆಲ್ಲ ಲೈಟ್ ಆಗ್ತಾ ಬಿಡ್ತಾಯಿದೆ, ಮತ್ತು ಸ್ಕಿನ್ ಕೂಡ ಗ್ಲೋ ಆಗ್ತಾಯಿದೆ, ಚೆನ್ನಾಗಿದೆ ಕ್ರೀಮು. ಅಲ್ಲಿ ಅವ್ರು ಕಾಲ್ ಮಾಡಿ ಕೇಳ್ತೀನಿ ವೆದರ್ ಅವ್ರ ನಂಬರ್ ಹಾಕಬೇಕಾ ಬೇಡವಾ ಅಂತ. ನನ್ನ ನಂಬರ್ ಹಾಕಿದ್ದೀನಿ ಅಂದರೆ ಅವರು ಹ್ಞೂ ಅಂದಿದ್ದಾರೆ ಅಂತ, ಹಾಕಿಲ್ಲ ಅಂದರೆ ಬೇಡ ಅಂದಿದ್ದಾರೆ ಅಂತ ಅಂದ್ಕೊಳ್ಳಿ. ಸೊ ಕೇಳಿದೆ ನಾನೇನು, ಅವ್ರು ಕೇಳಿಲ್ಲ. ಇನ್ ಕೇಸ್ ಅವ್ರು ಓಕೆ ನಂಬರ್ ಹಾಕು, ನಾನು ಅವ್ರಿಗೆ ಕೊರಿಯರ್ ಮುಖಾಂತರ ಕಳಿಸ್ಕೊಡ್ತೀನಿ ಅಂತ ಹೇಳಿದರೆ ಖಂಡಿತವಾಗ್ಲೂ ನಾನು ಶೇರ್ ಮಾಡ್ತೀನಿ. ಸೊ ಇದ್ರದ್ದು ಹೆಸರೂ ಏನೂ ಇಲ್ಲ, ನೈಟ್ ಕ್ರೀಮ್ ಡೇ ಕ್ರೀಮ್ ಅಂತ ಇದೆ, ನ್ಯೂ ಅಂತ ಇದೆ ಅಷ್ಟೇ. ಉಲ್ಟಾ ಕಾಣುತ್ತೆ, NEW ನ್ಯೂ ಅಂತ ಇದೆ. ಡೇ ಕ್ರೀಮ್ ಪಿಂಪಲ್ ರಿಂಕಲ್ ಫೇರ್ನೆಸ್ ಕ್ರೀಮು, ಇದು ಬಂದು ಸ್ಕಿನ್ ಫೇರ್ನೆಸ್ ರಿಂಕಲ್ ಹೈಪರ್ ಪಿಗ್ಮೆಂಟೇಷನ್ ಕ್ರೀಮ್. ಸೊ ಚೆನ್ನಾಗಿದೆ ಕ್ರೀಮು, ನಾನು 4-5 ದಿನ ಯೂಸ್ ಮಾಡಿದ್ದೀನಿ, ಸ್ಕಿನ್ ತುಂಬ ಚೆನ್ನಾಗಿ ಗ್ಲೋ ಬಂದಿತ್ತು, ಮತ್ತು ಗೋಷ್ಠಿನ ಹೈಪರ್ ಪಿಗ್ಮೆಂಟೇಷನ್ ಎಲ್ಲ ಲೈಟನ್ ಆಗ್ತಾ ಬರ್ತಾ ಇದೆ. ಸೊ ಇನ್ ಕೇಸ್ ನನ್ನ ನಂಬರ್ ಕೊಟ್ಟಿದ್ದೆ, ನೀವು ಕಾಂಟ್ಯಾಕ್ಟ್ ಮಾಡಿ ಆನ್ಲೈನ್ ಮೂಲಕ ಪರ್ಚೇಸ್ ಮಾಡ್ಬೋದು. ಓಕೆನಾ, ಥ್ಯಾಂಕ್ ಯು. ಮೇಲೋಗಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಎ ಫ್ಯೂ ಮೊಮೆಂಟ್ಸ್ ಲೇಟರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವಾಗ ಟೈಮ್ ಆಗಿದೆ 10:00. ಯಶು ಆಲ್ರೆಡಿ 9:00 ಹೋಗ್ಬಿಟ್ಟಿರ್ತೇನೆ, ವ್ಯಾನ್ ಅಷ್ಟು ಬೇಗನೇ ಬರುತ್ತೆ, 9:00 ಬೇಗನೇ ಬರುತ್ತೆ. ಸೊ ಬರೋದು 4:30 ಆಗುತ್ತೆ. ಸೊ ನಾವು ಸ್ವಲ್ಪ ಹಾಸ್ಪಿಟಲ್ ಹತ್ರ ಹೋಗೋದಿದೆ, ಪಾಪುಗೂ ತೋರಿಸ್ಬೇಕು, ಮತ್ತು ನಾನು ಕೂಡ ಸ್ವಲ್ಪ ಹಾಸ್ಪಿಟ್ಲಿಗೆ ಹೋಗಬೇಕು, ರಾಮನಗರಕ್ಕೆ ಹೋಗ್ಬೇಕು. ಸೊ ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ಇವಾಗ ಟಿಫನ್ ಎಲ್ಲ ಆಯಿತು ಎಲ್ಲರದೂ. ತುಂಬ ದಿನ ಇಂದ ನನ್ನ ಕೆಲವೊಂದಷ್ಟು ಜನ ಪ್ರೆಗ್ನೆನ್ಸಿ ರಿಲೇಟೆಡ್ ವೆದರ್ ಪ್ರೆಗ್ನೆಂಟ ಅಂತ ತುಂಬ ಜನ ಕೇಳ್ತಾಯಿದ್ರಿ. ಖಂಡಿತವಾಗ್ಲೂ ನಾನು ಹೈಡ್ ಮಾಡಬೇಕು ಅನ್ನೋದೆಲ್ಲ ಏನಿಲ್ಲ. ಸೊ ಇವಾಗ ಆಲ್ರೆಡಿ ನನ್ನ ಹಳೆ ವಿಡಿಯೋನಲ್ಲಿ, ಅಂದರೆ ತುಂಬ ಒಂದೂವರೆ ವರ್ಷದ ಹಿಂದೆ ಏನಾಗಿತ್ತು ಅನ್ನೋದು ಎಲ್ರಿಗೂ ಗೊತ್ತೇ ಇದೆ. ಸೊ ಆ ಕಾರಣದಿಂದ ನನಗೆ ಸ್ವಲ್ಪ ಟೈಮ್ ಬೇಕು ಅಂತ ಅನಿಸುತ್ತೆ. ಸೊ ಸೀಕ್ರೆಟ್ ಮಾಡಬೇಕು, ಹೈಡ್ ಮಾಡಬೇಕು, ಅದೇ ಟಾಪಿಕ್ ಇಟ್ಕೊಂಡು ವ್ಲಾಗ್ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಏನೂ ನಂಗೆ ಐಡಿಯಾ ಇಲ್ಲ. ಹಂಗೆ ಮಾಡಬೇಕು ಅಂತಿದ್ದೆ, ಕಂಟಿನ್ಯೂಸಾಗಿ ಅದೇ ಟಾಪಿಕ್ ಇಟ್ಕೊಂಡು ಪೋಸ್ಟ್ ಮಾಡ್ತಾಯಿದ್ದೆ. ಸೊ ನಾನು ಸ್ವಲ್ಪ ಬ್ರೇಕ್ ಕೂಡ ತೊಗೊಂಡಿದ್ದೆ, ಎಲ್ರಿಗೂ ಗೊತ್ತೇ ಇದೆ. ಸೊ ನನಗೆ ಸ್ವಲ್ಪ ಹೇಳ್ತೀನಿ, ಹೇಳದೆ ಏನಿಲ್ಲ, ಲೈಕ್ ಏನಾಗಿದೆ, ಏನಾಗ್ತಾಯಿದೆ ಅನ್ನೋದನ್ನು ಕಂಪ್ಲೀಟಾಗಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನನಗೂ ಇದು ಹೇಳಬೇಕಾ ಬೇಡವ ಅನ್ನೋದು ಗೊತ್ತಿಲ್ಲ. ಸೊ ಟೈಮ್ ತೊಗೊಳ್ಳೋಣ ಅಂತ, ಮನೆ ಸ್ವಲ್ಪ ಕ್ಲಿಯರ್ ಆದಮೇಲೆ ಹೇಳು, ಕ್ಲಿಯರ್ ಆದಮೇಲೆ ಹೇಳು ಅಂತ, ಮನೆ ಸ್ವಲ್ಪ ರಿಸ್ಟ್ರಿಕ್ಷನ್ ಇದೆ. ಸೊ ಅದಕ್ಕೆ ನಾನು ಆ ಮನೆ ಅವ್ರನ್ನ ಏನಂತಾರೆ ಮೀರಿ ನಾನು ಹೇಳೋಕ್ಕೆ ಸಾಧ್ಯ ಆಗ್ತಾಯಿಲ್ಲ ಏನಾಗಿದೆ ಅಂತ. ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ, ಬಟ್ ನನಗೊಂದು ಸ್ವಲ್ಪ ಟೈಮ್ ಬೇಕಷ್ಟೇ, ಜಾಸ್ತಿ ಟೈಮ್ ಬೇಡ, ಆದಷ್ಟು ಬೇಗನೆ ಹೇಳ್ತೀನಿ ಏನಾಗಿದೆ ಅಂತ. ಸೊ ಅಲ್ಲಿವರೆಗೂ ನೆಗೆಟಿವ್ ಆಗಿ ಯಾರೂ ತಗೋಬೇಡಿ, ನೆಗೆಟಿವ್ ಆಗಿ ಹಾಕೋ ಕಮೆಂಟ್ಸ್ ನಿಜವಾಗ್ಲೂ ಮನಸ್ಸಿಗೆ ಬೇಜಾರಾಗುತ್ತೆ. ಸೊ ಇಟ್ಸ್ ಓಕೆ, ನನಗೂ ಗೊತ್ತು ನಿಮಗೂ ಪೇಷನ್ಸ್ ಹೊರಟೋಗಿದೆ ಅಂತ, ಬಟ್ ಇನ್ನೊಂದು ಸ್ವಲ್ಪ ದಿನ ಅಷ್ಟೇ, ನಾನು ಖಂಡಿತವಾಗ್ಲೂ ನಿಮ್ಮ ಜೊತೆ ಎಲ್ಲಾನು ಶೇರ್ ಮಾಡ್ತೀನಿ ಏನಾಗಿದೆ ಏನು ಎತ್ತ ಅನ್ನೋದ್ರ ಬಗ್ಗೆ. ಸೊ ಕೆಲವರು ಅರ್ಥ ಮಾಡ್ಕೋತೀರಾ, ಹೇಳೋದಿದ್ರೆ ಅವ್ರು ಹೇಳ್ತಾರೆ ಅಂತ ಕೆಲವರು ಅರ್ಥ ಮಾಡ್ಕೋತೀರಾ, ಥ್ಯಾಂಕ್ ಯು ಸೋ ಮಚ್ ಅದಕ್ಕೆ. ಸೊ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ, ಸ್ವಲ್ಪ ದಿನ ಟೈಮ್ ಕೊಡಿ ಅಷ್ಟೇ. ಸೊ ಇಷ್ಟೇ ಈ ವ್ಲಾಗ್ ಮೇಲೆ ಏನು ಮಾಡ್ತಾಯಿದ್ದೀನಿ, ನೆಕ್ಸ್ಟ್ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇವಾಗ ಆಲ್ಮೋಸ್ಟ್ ಡಾಕ್ಟರ್ ಬರೋದು 11:30 ಮೇಲೆ, ಸೊ ಅದಕ್ಕೆ ನಾವು ಲೇಟಾಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಲ್ಲಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ, ವ್ಲಾಗ್ ಕಂಟಿನ್ಯೂಸ್ ಆಗಿ ಮಾಡೋಣ. ಡೈಲಿ ವ್ಲಾಗ್ ನನಗೂ ಸ್ವಲ್ಪ ರಿಫ್ರೆಶಿಂಗ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಯಶು ಬರ್ಡೇಗೆ ಶಾಪ್ ಕೂಡ ಮಾಡಬೇಕು ಕೆಲವೊಂದಷ್ಟು ಥಿಂಗ್ಸು, ತೋರಿಸ್ತೀನಿ ಎಲ್ಲಾನು.
ಸದ್ಯಕ್ಕೆ ಇಲ್ಲಿನ ವ್ಲಾಗ್ನ ಇವತ್ತಿನ ವ್ಲಾಗ್ನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸದಾಗಿ ಚಾನಲ್ ನೋಡ್ತಾ ಇರೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.